ಎರಡು ಮೂರು ಪಾಯಿಂಟ್ ಅನ್ನ ದಯವಿಟ್ಟು ಇದನ್ನು ವೀಕ್ಷಿಸವರು ನೆನಪಿಡಬೇಕು ಕೋವಿಶೀಲ್ಡ್ ವ್ಯಾಕ್ಸಿನ್ ತಗೊಂಡ ಮೂರು ತಿಂಗಳಲ್ಲಿ ಅದರಿಂದ ಆಗತಕ್ಕಂತಹ ಹಾನಿಗಳು ಹೊರಗೆ ಬರ್ತವೆ ಮ್ಯಾಕ್ಸಿಮಮ್ ಅಂದ್ರೆ ಆರು ತಿಂಗಳಲ್ಲಿ ಹೊರಗೆ ಬರ್ತವೆ ಎಷ್ಟು ಮಂದಿಗೆ ಹೊರಗೆ ಬರ್ತವೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಡೀ ಯುರೋಪ್ ಒನ್ ಇನ್ ಒನ್ ಲ್ಯಾಕ್ ನಲ್ಲಿ ಕೋವಿಶೀಲ್ಡ್ ಯೂಸ್ ಮಾಡದಲ್ಲಿ ಒನ್ ಇನ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಥೌಸಂಡ್ ನಾವು ವ್ಯಾಕ್ಸಿನ್ ಯಾವಾಗ ತಗೊಂಡಿದ್ದೇವೆ ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ನಾಟ್ ಟ್ರೂ ವ್ಯಾಕ್ಸಿನ್ ನಿಂದ ಇನ್ನು ಯಾವಾಗ ವ್ಯಾಕ್ಸಿನ್ ರಿಲೀಸ್ ಮಾಡಿದ್ರು ನಮ್ಮ ಸಿರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಯ್ತು ಕೋವಿಶೀಲ್ಡ್ ಆಯ್ತು ನೀವು ಅದ್ರ ಬ್ರೋಷರ್ ತೆಗೆದು ನೋಡಿ ನಾವು ಇಟ್ಟಿದ್ದೇನೆ ಇಲ್ಲಿ ತೋರಿಸ್ತೇನೆ ಬೇಕಂದ್ರೆ ಅದರಲ್ಲಿ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಥ್ರಾಂಬೋಸೈಟೋಪಿನಿಯಾ ವಿಟ್ ಐ ಟಿ ಟಿ ಅಂತ ಇದು ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ಅದರಲ್ಲಿ ಬರೆದಿದ್ದಾರೆ ಟಿ ಟಿ ಎಸ್ ಆಗ್ಬಹುದು ಥ್ರಾಂಬೋಸಿಸ್ ಥ್ರಾಂಬೋಸೈಟೋಪಿನಿಕ್ ಸಿಂಡ್ರೋಮ್ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗತ್ತೆ ಮತ್ತು ರಕ್ತನಾಳದಲ್ಲಿ ಬ್ಲಾಕ್ ಗಳಾಗತ್ತೆ ಇದು ರಿಕಗ್ನೈಸ್ಡ್ ಸೈಡ್ ಇಫೆಕ್ಟ್ ಅಂತ ಇದಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅಂದ್ರೆ ಏನು ಇದರಿಂದ ಹಾಗೆ ಆಗತ್ತೆ ಪೆನ್ಸಿಲ್ ಉದಾಹರಣೆ ಕೊಟ್ರು ನಾವು ಹೌದು ಪೆನ್ಸಿಲಿನ್ ಪೆನ್ಸಿಲ್ ಕೊಡ್ತಿದ್ವಿ ಎಲ್ಲ ಗೆ ಆಮೇಲೆ ಈ ಒಂದು ಲಾಂಗ್ ಆಕ್ಟಿಂಗ್ ಪೆನ್ಸಿಲ್ ಅದೇ ಅದನ್ನ ಮೂರು ವಾರಕ್ಕೊಮ್ಮೆ ಕೆಲವು ಮಂದಿ ಕೊಡ್ತೇವೆ ಇಲ್ಲಿ ಹಿಪ್ ಮೇಲೆ ಹತ್ತನೇ ಪೆನ್ಸಿಲಿನ ಕೂಡ ರಿಯಾಕ್ಷನ್ ಆಗಿ ಸಿವಿಯರ್ ಆಗಿ ಮರಣ ಹೊಂದಬಹುದು ನೂರನೇ ಪೆನ್ಸಿಲಿನ ಕೂಡ ರಿಯಾಕ್ಷನ್ ಆಗಬಹುದು ಆಲ್ ಇಂಜೆಕ್ಷನ್ಸ್ ಇನ್ ಅಲೋಪತಿ ಎಕ್ಸ್ಪೆಷಲಿ ವ್ಯಾಕ್ಸಿನ್ಸ್ ಸೈಡ್ ಇಫೆಕ್ಟ್ಸ್ ಮೂವತ್ತೈದು ವರ್ಷದ ಹಿಂದೆ ಪ್ಯಾರಾಸಿಟಮಾಲ್ ಗೆ ಸಿಂಗಾಪುರದಲ್ಲಿ ಒಂದು ಡೆತ್ ಆಯ್ತು ಪ್ಯಾರಾಸಿಟಮಾಲ್ ಎಷ್ಟು ಯೂಸ್ ಮಾಡಿದೇವ್ರಿ ಕೋವಿಡ್ ಕಾಲದಲ್ಲಿ ಟನ್ಸ್ ಅಂಡ್ ಟನ್ಸ್ ಅಂಡ್ ಟನ್ಸ್ ಸೊ ಡಿಡ್ ವಿ ಸ್ಟಾಪ್ ಯೂಸಿಂಗ್ ಪ್ಯಾರಾಸಿಟಮಾಲ್ ಅದಕ್ಕೆ ಇಲ್ಲಿ ನೋಡತಕ್ಕಂತ ವಿಷಯ ಅಂತಂದ್ರೆ ಅಹ್ ಶೆಟ್ಟಿ ಅವರೇ ಓನ್ಲಿ ಟೂ ಥಿಂಗ್ಸ್ ಅದ್ ಬೆನಿಫಿಟ್ ರಿಸ್ಕ್ ರೇಷಿಯೋ ಏನಿದೆ ಈಗ ಆ ಆಕ್ಸಿಡೆಂಟ್ ಆಗತ್ತೆ ಟ್ರೈನ್ ಎಲ್ಲರಿಗೂ ಗೊತ್ತಿದೆ ಒಳಗ ಒಂದು ಚೇನ್ ಇಟ್ಟಿರ್ತಾರೆ ಹತ್ತೋರಿಗ್ ಗೊತ್ತಿರತ್ತೆ ಹತ್ತೋದ್ ಬಿಟ್ಟಿದಾರ ಯಾರಾದ್ರು ಪ್ಲೇನ್ ಹತ್ತೋದ್ ಬಿಟ್ಟಿದಾರ ಯಾರಾದ್ರು ಏ ಆಕ್ಸಿಡೆಂಟ್ ಆಕತ್ತಿರಿ ಪ್ಲೇನ್ ನಾಗ ಹೋದ್ರ ಅಂತಂದ್ರ ಎಲ್ಲರಿಗ್ ಗೊತ್ತಿದ್ ವಿಷಯ ಇದು ಸ್ವಂತಕ್ಕೆ ಬಂದಾಗ COVID shield, we should be thankful. We should be highly thankful. Almost free everywhere except in some private hospitals. It is a highest achievement. I am no supporter of any political party. Anybody who was in charge of this particular ಕೋವಿಡ್ ಹ್ಯೂಜ್ ಪ್ಯಾಂಡಮಿಕ್ ಅವ್ರಿಗೆ ಇವತ್ತು ಕಾಂಪ್ಲಿಮೆಂಟ್ಸ್ ಹೇಳಬೇಕು ನಾವು ಐದಾರು ಲಕ್ಷಣ ಸತ್ತಿರಬೇಕು ಎಲ್ಲಾರು ಹೇಳಿರ್ಲಿಕ್ಕೆಲ್ಲ ಹಳ್ಳಿಯಲ್ಲಿ ಸತ್ತದ್ದು ಹತ್ತು ಲಕ್ಷ ಹಿಡೀರಿ ಅಮೇರಿಕಾದಲ್ಲಿ ಯುರೋಪ್ ದಲ್ಲಿ ಸತ್ತವರ ಸಂಖ್ಯೆ ಎಷ್ಟ್ರಿ ದೇ ಹ್ಯಾಡ್ ನೋ ಮಾರ್ಚ್ಯೂರಿ ದೇರ್ ವಾಸ್ ದಿ ದಿ ಬಾಡೀಸ್ ವೆರ್ ಕೆಪ್ಟ್ ಔಟ್ಸೈಡ್ ಆನ್ ದ ಸ್ಟ್ರೀಟ್ಸ್ ಅಂತಾದ ಇಂಡಿಯಾದಲ್ಲಿ ಯು ಟೆಲ್ ಮಿ ಆಕ್ಸಿಜನ್ ವಾ ಸಪ್ಲೈಡ್ ಐ ಮೀನ್ ನಾರ್ತ್ ಕರ್ನಾಟಕ ಆಕ್ಸಿಜನ್ ವಾಸ್ ಸಪ್ಲೈಡ್ ಟು ಮೈ ರಿಮೋಟ್ ಪ್ಲೇಸಸ್ ಲೈಕ್ ನರಗುಂದ ಅಂಡ್ ಒಳಗು ಸೊ ಹೈಲಿ ರೆಕಮೆಂಡೆಡ್ ವ್ಯಾಕ್ಸಿನ್ ಅಂಡ್ ಇನ್ನೊಂದು ಕೋವ್ಯಾಕ್ಸಿನ್ ಅಂತ ಇನ್ನೊಂದು ಇತ್ತು ಕೋವಿಶೀಲ್ಡ್ ಜೊತೆಗೆ ಹಾ ಸ್ಟಡಿ ಮಾಡಿದ್ರ ಆಗ ಅದ್ರದ್ದು ಸ್ಟಡಿ ಮಾಡಿದ್ರು ಕೋವ್ಯಾಕ್ಸಿನ್ ಇಸ್ ಇಫೆಕ್ಟಿವ್ ಏಯ್ಟಿ ಸೆವೆಂಟಿ ಒನ್ ಟು ಏಟಿ ಒನ್ ಪರ್ಸೆಂಟ್ ಕೋವಿಶೀಲ್ಡ್ ಈಸ್ ಇಫೆಕ್ಟಿವ್ ನೈಂಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಯು ಜನಕ್ಕೆ ಅದರಿಂದ ಒಂದು ಅಡ್ವಾಂಟೇಜ್ ಆಗಿದೆ ಲಾಭ ಆಗಿದೆ ಎಷ್ಟು ಕಾಂಪ್ಲಿಕ ಎಷ್ಟು ಮಂದಿ ಜನ ದೇ ಹಾವ್ ಕಮ್ ಔಟ್ ಆಫ್ ಐಸಿಯು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸಮ್ ಪೀಪಲ್ ಆರ್ ಜೆನೆಟಿಕಲಿ ಪ್ರೋನ್ ಫಾರ್ ಕಾಂಪ್ಲಿಕೇಶನ್ಸ್ ಎಲ್ಲಿಯೋ ಒಂದು ಕಡೆ ದೇವ್ರು ನಮ್ಮನ್ನ ನಮ್ಮ ಜೀನ್ಸ್ ಏನಿದೆ ಫಿನೋಟೈಪ್ ಜಿನೋಟೈಪ್ ಅಂತೇವ್ ನಾವು ನಮಗೆ ಇದು ಎಲ್ಲದರಿಂದ ರಕ್ಷಣೆ ಕೊಟ್ಟನಾ ಇರ್ಲಿ ಥ್ರಾಂಬೋಸೈಟ್ರೋಸಿಸ್ ಆಗಿ ಸತ್ತಿದ್ದಾರೆ ಥ್ರಾಂಬೋಸಿಸ್ ಆಗಿ ಸತ್ತಿದ್ದಾರೆ ದಲ್ಲಿ ಇಂಗ್ಲೆಂಡ್ ದಲ್ಲಿ ನಮ್ಮಲ್ಲಿ ಯಾಕಂದ್ರೆ ಆಗ್ಲಿಲ್ಲ ಅಂದ್ರೆ ಎಲ್ಲಿಯೋ ನಮ್ಮನ್ನು ದೇವರ ರಕ್ಷಣೆ ಮಾಡಿದಾರ ದಟ್ ಈಸ್ ಕಾಲ್ಡ್ ಅಸ್ ಎ ಜೆನೆಟಿಕ್ ಪ್ರೊಟೆಕ್ಷನ್ ದಿಸ್ ಇಸ್ ವೆರಿ ವೆಲ್ ಪರವಾಗಿ